ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ UGCET 2024 ರಿಸಲ್ಟನ್ನ ಅನೌನ್ಸ್ ಮಾಡುತ್ತೆ. ರಿಸಲ್ಟ್ ಅನೌನ್ಸ್ ಆದಮೇಲೆ, ಆ ಡೇಟ್ ಇನ್ನೂ ಮೆನ್ಷನ್ ಮಾಡಿಲ್ಲ, ರಿಸಲ್ಟ್ ಅನೌನ್ಸ್ ಆದಮೇಲೆ 3 ಡೇಸ್ ಕಾಲಾವಕಾಶವನ್ನು ಕೊಡುತ್ತೆ, 3 ದಿನ ಕೊಡುತ್ತೆ. ಆ 3 ದಿನದಲ್ಲಿ ನೀವು ಹೊಸದಾಗಿ ಇದುವರೆಗೂ ರಿಜಿಸ್ಟರ್ ಮಾಡಿಕೊಂಡಿಲ್ಲ ಅನ್ನೋ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡ್ಕೋಬಹುದು. ನೀವು ಕರ್ನಾಟಕ ರಾಜ್ಯದಲ್ಲಿ ಮೆಡಿಕಲ್, ಡೆಂಟಲ್, ಆಯುರ್ವೇದ, ಆಯುಷ್, ಯುನಾನಿ ಕೋರ್ಸ್ಗಳಿಗೆ ಹಾಗೂ ಹೋಮಿಯೋಪತಿ ಕೋರ್ಸ್ಗಳನ್ನು ನೀವು ಸೇರ ಬಯಸಬೇಕು ಅನ್ನಂಗಿದ್ರೆ ನೀವು ಮಸ್ಟ್ ಅಂಡ್ ಶುಡ್ KA ಮುಖಾಂತರ ರಿಜಿಸ್ಟರ್ ಮಾಡಿಕೊಳ್ಳೇಬೇಕು. ನಾವು ಆಲ್ ಇಂಡಿಯಾ ಕೋಟದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ನಾವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ನೆಸಿಟಿ ಇಲ್ಲ ಅನ್ನಂಗಿದ್ರೆ ನೀವಿಲ್ಲಿ ಅಪ್ಲೈ ಮಾಡೋದಕ್ಕಾಗಲ್ಲ, ನಿಮಗೆ ಇಲ್ಲಿ ಮೆಡಿಕಲ್ ಸೀಟ್ ಅವೈಲಬಲ್ ಆಗಲ್ಲ. ನಿಮಗೆ ಸಪೋಸ್ ಸಿಕ್ಕಿದ್ರೂ ಆಲ್ ಇಂಡಿಯಾ ಕೋಟಾ ಮುಖಾಂತರ ಸಿಗುತ್ತೆ ಹೊರತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಡ್ತಾ ಇರೋ ರಿಮೈನಿಂಗ್ 85% ಸೀಟ್ಗಳಿಗೆ ಇಲ್ಲಿ ನಿಮಗೆ ಅವಕಾಶ ಇರೋದಿಲ್ಲ. ಓನ್ಲಿ 15% ಸೀಟಿಗೆ ಮಾತ್ರ ನೀವು ಆಲ್ ಇಂಡಿಯಾ ಕೋಟಾ ಮುಖಾಂತರ ಅಡ್ಮಿಷನ್ ಆಗಬೇಕಾಗುತ್ತೆ. ರಿಮೈನಿಂಗ್ 85% ಸೀಟ್ಗಳು ಬೇಕು ಅನ್ನಂಗಿದ್ರೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KA ಮುಖಾಂತರನೇ ನೀವು ಅಪ್ಲೈ ಮಾಡಬೇಕು. ಅದಕ್ಕೆ KCET ರಿಸಲ್ಟ್ 2024 ಅನೌನ್ಸ್ ಆದಮೇಲೆ ರಿಸಲ್ಟ್ ಡೇಟ್ ಯಾವತ್ತು ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ. ಮೇ ಬಿ June 1st ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ಮೇಲೆ 3 ಡೇಸ್ ಟೈಮ್ ಕೊಡ್ತಾರೆ, ಆ 3 ಡೇಸ್ ಟೈಮ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಮೆಡಿಕಲ್, ಡೆಂಟಲ್, ಯುನಾನಿ, ಆಯುರ್ವೇದ, ಆಯುಷ್ ಹಾಗೂ ಹೋಮಿಯೋಪತಿ ಕೋರ್ಸ್ಗಳಿಗೆ ಡೇಟ್ ಕೊಟ್ಟ ಮೇಲೆ ನಾವು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಮತ್ತೊಂದು ಅವಕಾಶ ಕೊಡುತ್ತಾ ಅಂತ ಕಾಯ್ತಾ ಕೂತ್ಕೋಬೇಡಿ. ದಿಸ್ ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಆಪರ್ಚುನಿಟಿ. ನೀವು ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಇದುವರೆಗೂ ಯಾರು ಅಪ್ಲಿಕೇಶನ್ನ ಅಪ್ಲೈ ಮಾಡಿಲ್ವೋ, ರಿಜಿಸ್ಟರ್ ಮಾಡ್ಕೊಂಡಿಲ್ವೋ, ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ.